ಕೆಲವು ವರ್ಷಗಳ ಹಿಂದೆ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಮಾಲೀಕರು ಭಾರತಕ್ಕೆ ಬಂದಿದ್ದರು. ಭಾರತೀಯ ಶಿಕ್ಷಣ ತಜ್ಞರು ಅವರನ್ನು ಸಂದರ್ಶಿಸಿದರು. ಅವರು ಕೇಳಿದ ಪ್ರಶ್ನೆ ಇಷ್ಟೇ, ನಿಮ್ಮ ಕಂಪನಿಯಲ್ಲಿ ಅಗಾಧ ಸಂಖ್ಯೆಯಲ್ಲಿ ಭಾರತೀಯ ಇಂಜಿನಿಯರ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರಲ್ಲ, ಅವರಿಗೂ ಮತ್ತು ಅಮೆರಿಕನ್ ಇಂಜಿನಿಯರ್ಗಳಿಗೂ ಇರುವ ವ್ಯತ್ಯಾಸವೇನು? ಅವರು ಕೊಟ್ಟ ಉತ್ತರ ನಮ್ಮ ಕಣ್ಣು ತೆರೆಸಬೇಕಾಗಿದೆ. ಇಂಡಿಯನ್ಸ್ ಹ್ಯಾವ್ ಎ ಸ್ಟ್ರಾಂಗ್ ಮೈಂಡ್ ಬಟ್ ಪೂರ್ ಮೈಂಡ್ ಸೆಟ್, ಇದೇ ಅವರು ಕೊಟ್ಟ ಉತ್ತರ. ನಮ್ಮ ಶಿಕ್ಷಣ ತಜ್ಞರು ದಯವಿಟ್ಟು ಇದನ್ನು ಗಮನಿಸುವರೇ. ಹತ್ತಿಪ್ಪತ್ತು ಕಾಲ ಅವರಿಗೆ ವಿಷಯಗಳನ್ನು ಹೇಳಿಕೊಟ್ಟು, ಕೇವಲ ಪುಸ್ತಕೀಯ ವಿಷಯಗಳನ್ನು ಅವರಿಗೆ ತಿಳಿಸಿ, ಆನಂತರ ಮೋಟಿವೇಶನ್ ಕ್ಯಾಂಪ್ ಅಂತಲೋ ಆಟಿಟ್ಯೂಡ್ನಲ್ಲಿ ಟ್ರೈನಿಂಗ್ ಅಂತಲೋ 15-20 ದಿನ ಅವರಿಗೆ ತರಬೇತಿ ಕೊಡುವ ವ್ಯವಸ್ಥೆಯಲ್ಲಿ ನಮ್ಮ ಹುಡುಗರು ಇನ್ನೂ ಎಷ್ಟು ದಿನ ತಮ್ಮ ಜೀವನವನ್ನು ವ್ಯರ್ಥ ಮಾಡಬೇಕು? ಅದರ ಬದಲು SSLCವರೆಗೆ ವಿದ್ಯಾರ್ಥಿಯೊಬ್ಬ ತಿಳಿಯಬೇಕಾದ ಮೂಲಭೂತ ವಿಷಯಗಳನ್ನು ತಿಳಿಯಪಡಿಸಿ, ಆ ನಂತರವೋ ಇಲ್ಲವೇ ಹೈಸ್ಕೂಲ್ ಮಟ್ಟದಲ್ಲೋ ಸಮರ್ಥ ವ್ಯಕ್ತಿತ್ವಕ್ಕೆ 4-5 ವರ್ಷ ಮೀಸಲಾಗಿಸಿ ಅದ್ಭುತವಾದ ಮೈಂಡ್ ಸೆಟ್ ನಿರ್ಮಾಣ ಮಾಡಿ, ಆಮೇಲೆ ತಾವು ಯಾವ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನ ಮುಂದುವರಿಸಲು ಇಷ್ಟಪಡುವರೋ ಆ ಕ್ಷೇತ್ರದಲ್ಲಿ ಆಳವಾದ ತರಬೇತಿಯನ್ನು ಕೊಟ್ಟು ಜೀವನ ಸಂಗ್ರಾಮಕ್ಕೆ ಅಣಿಗೊಳಿಸಿದರೆ ಪವಾಡಗಳನ್ನೇ ಮಾಡಬಲ್ಲರು ಭಾರತೀಯ ಯುವಕರು. ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ, ಮಾಸಿಕ ಸುಮಾರು 40,000 ರೂಪಾಯಿ ಗಳಿಸುತ್ತಿರುವ ಒಬ್ಬ ತರುಣ ಇಂಜಿನಿಯರ್ ಒಮ್ಮೆ ನನ್ನ ಹತ್ತಿರ ಹೇಳಿದ, ಸ್ವಾಮೀಜಿ, ನಾವು ಮಾಡುತ್ತಿರುವ ಕೆಲಸಕ್ಕೆ SSLCಯ ನಂತರ 6 ತಿಂಗಳು ಟ್ರೈನಿಂಗ್ ಸಾಕು, ಅಲ್ಲಿಂದಾಚೆಗೆ ನಾವು ಓದಿದ್ದೆಲ್ಲ ವೇಸ್ಟ್. ಕಂಪನಿಯಲ್ಲಿ ತನ್ನ ದಕ್ಷತೆಯಿಂದ ಎಲ್ಲರ ಅಚ್ಚುಮೆಚ್ಚಾಗಿರುವ ಹೀಸ್ ಎ ಮಾಸ್ಟರ್ ಪೀಸ್ ಅಂತ ಪ್ರಶಂಸೆಗೆ ಒಳಗಾದ ಇಂಜಿನಿಯರ್ ಈ ಮಾತು ಹೇಳಿದ್ದಾನೆ. ಇಂಥ 100,000 ಜನ ಇಂಜಿನಿಯರ್ಗಳು ಈ ಭಾವನೆಯನ್ನು ಹೊಂದಿರಬಹುದು. ಹಾಗಾದರೆ ಜೀವನದ ಅತ್ಯಮೂಲ್ಯವಾದ 6 ವರ್ಷಗಳು ಅವನು ವ್ಯರ್ಥ ಮಾಡಿದಂತೆ ಆಯಿತು. ಇಂಡಸ್ಟ್ರಿಯಲ್ ಏಜ್, ಟೈಮ್ ಈಸ್ ಪ್ರೆಷಿಯಸ್ ಎನ್ನುವ ಈ ಕಾಲದಲ್ಲಿ ಪ್ರತಿಭಾವಂತ ಯುವಕನೊಬ್ಬನ ಯೌವನದ 6 ವರ್ಷಗಳನ್ನು ನಾವು ವ್ಯರ್ಥಗೊಳಿಸುವುದರ ಬದಲು ಇದೇ ಅವಧಿಯಲ್ಲಿ ಅವನು ಎಷ್ಟು ಜನ ಅನಕ್ಷರಸ್ಥರಿಗೆ ಅಕ್ಷರತೆಯನ್ನು ಕೊಡಬಹುದಾಗಿತ್ತು? ಕೃಷಿ ಪ್ರಧಾನವಾದ ರಾಷ್ಟ್ರದಲ್ಲಿ ಎಷ್ಟು ಗಿಡಮರಗಳನ್ನು ಬೆಳೆಸಬಹುದಾಗಿತ್ತು? ರಸ್ತೆ ನಿರ್ಮಾಣವೋ ಕೆರೆಯ ನಿರ್ಮಾಣವೋ ಇಲ್ಲವೇ ಅವನೇ ಒಂದೆರಡು ಫಾರಿನ್ ಲ್ಯಾಂಗ್ವೇಜ್ ಕಲಿಯಬಹುದಾಗಿತ್ತು? ಮತ್ತೇನು ಬೇಡ ಅಂತ ನಾವು ಭಾವಿಸುವುದಾದರೆ, ಯಾವ ಮೈಂಡ್ ಸೆಟ್ ಇಲ್ಲದೆ ಭಾರತೀಯ ಇಂಜಿನಿಯರ್ ಅಮೆರಿಕನ್ ಇಂಜಿನಿಯರ್ನ ಕೈ ಕೆಳಗೆ ದುಡಿಯಬೇಕಾಗಿದೆಯೋ, ಅವನಿಗಿಂತಲೂ ಬೆಟರ್ ಮೈಂಡ್ ಇಟ್ಟುಕೊಂಡೂ ಸಹ ಮೈಂಡ್ ಸೆಟ್ ಅನ್ನು ಶ್ರೇಷ್ಠ ತರಬೇತಿಯ ಮೂಲಕ ಪಡೆದುಕೊಳ್ಳಬಹುದಾಗಿತ್ತಲ್ಲ. ಈಗ ನಾವು ಕಾಣುತ್ತಿರುವುದು ಒಬ್ಬ ಲಕ್ಷ್ಮೀ ವಿಲಾಸ್ ಮಿತ್ತಲ್, ಒಬ್ಬ ಗುರುರಾಜ ದೇಶಪಾಂಡೆ ಇವರನ್ನು. ಸರಿಯಾದ ಮೈಂಡ್ ಸೆಟ್ಟಿನಿಂದ ಇಂತಹವರು ಈ ವೇಳೆಗೆ 100 ಜನ ನಿರ್ಮಾಣವಾಗಬಹುದಾಗಿತ್ತು. ಇದಕ್ಕೆ ಔಷಧ ಅಜಿಂ ಪ್ರೇಮ್ಜಿ ಹೇಳಿದ 10 ಸೂತ್ರಗಳಲ್ಲಿದೆ. ವಿಶ್ವೇಶ್ವಯ್ಯನವರು ಫೋರ್ಡ್ರಂತೆ ಕನಸು ಕಾಣಬೇಕು, ಭಗೀರಥನಂತೆ, ಲಿಂಕನ್ರಂತೆ, ವಿಶ್ವಾಮಿತ್ರರಂತೆ, 100 ಸಲ ಬಿದ್ದರೂ ಮತ್ತೆ ಏಳುವಂತೆ, ಎದ್ದು ಗೆದ್ದವನಾಗುವಂತೆ ಶಪಥ ಮಾಡಬೇಕು. ಹಿಂದೊಮ್ಮೆ ಭಾರತೀಯ ಶಿಕ್ಷಣ ಪದ್ಧತಿ ಇಂಥದ್ದನ್ನೇ ತನ್ನ ಪಠ್ಯವಸ್ತುವನ್ನಾಗಿ ಮಾಡಿಸಿತ್ತು. ಯೋಗ ವಾಸಿಷ್ಠದಲ್ಲಿ ವಸಿಷ್ಠ ಶ್ರೀರಾಮನಿಗೆ ಹೇಳುತ್ತಾನೆ, ರಾಮ, ಪುರುಷ ಪ್ರಯತ್ನದಿಂದ ಸಾಧಿಸಲು ಅಸಾಧ್ಯವಾದದ್ದು ಈ ಸೃಷ್ಟಿಯಲ್ಲೇ ಯಾವುದೂ ಇಲ್ಲ. ಸಿಂಹವೆಷ್ಟೇ ಪರಾಕ್ರಮಶಾಲಿಯಾದರೂ ಯಾವ ಪ್ರಾಣಿಯೂ ತಾನಾಗೆ ಬಂದು ಅದರ ಬಾಯಿಗೆ ಬೀಳುವುದಿಲ್ಲ. ಸಿಂಹವೂ ಕೂಡ ತನ್ನ ಪ್ರಯತ್ನವನ್ನು ಮಾಡಲೇಬೇಕು. ಪ್ರಯತ್ನಶೀಲನಾದ ಧೀರನಿಂದ ಭೂಲೋಕ, ಭೂತಾಯಿ ಆಳಲ್ಪಡಲು ಇಚ್ಛಿಸುತ್ತಾಳೆ. ಇಂದು ಭಾರತೀಯರು ಈ ಧೈರ್ಯದಿಂದ ತಾವೇ ಹೊಸ ಉದ್ಯಮಗಳಲ್ಲಿ ತೊಡಗಬೇಕು. ಈ ಸೃಜನಶೀಲ ವ್ಯಕ್ತಿತ್ವವನ್ನು ಪ್ರಯತ್ನಪೂರ್ವಕವಾಗಿ ಬೆಳೆಸಿಕೊಳ್ಳಬೇಕು. ಈ ಪ್ರವೃತ್ತಿಯನ್ನು ಯುರೋಪಿಯನ್ನರಿಂದಲೂ ಕಲಿಯಬೇಕು. ಉದಾತ್ತವಾದ ಚಿಂತನೆಗಳು ನಮಗೆ ಎಲ್ಲ ಕಡೆಯಿಂದಲೂ ಬರುತ್ತಿರಲಿ ಎಂದು ಋಗ್ವೇದ ಹೇಳುತ್ತದೆ. ಯಾರಿಂದಲೂ ಏನನ್ನೂ ಕಲಿಯುವುದಕ್ಕೆ ಎಂದೂ ನಾವು ನಾಚಿಕೆ ಪಟ್ಟುಕೊಂಡವರಲ್ಲ. ಉತ್ತಮವಾದದ್ದು ಎಲ್ಲಿದ್ದರೂ ಅದಕ್ಕೆ ಬೆಲೆ ಇದೆ. ಯಾವುದ್ಯಾವುದೋ ಅತ್ಯಂತ ಹೇಯವಾದ ಏನನ್ನೋ ಅವರಿಂದ ಅನುಕರಿಸುವುದರ ಬದಲು ಅವರ ಧೈರ್ಯ, ಅಪಾಯಗಳನ್ನು ಎದುರಿಸುವ ಎದೆಗಾರಿಕೆ, ಸೋಲೊಪ್ಪಿಕೊಳ್ಳದ ಜೀವನ ಪದ್ಧತಿ ನಾವು ಅನುಕರಿಸಬೇಕು, ಅವರಿಂದಲೂ ಕಲಿಯಬೇಕು. ಈ ಜಗತ್ತಿಗೆ ಒಂದೊಂದು ಸಂಸ್ಕೃತಿ ಒಂದೊಂದು ಮೌಲ್ಯವನ್ನು ಕೊಡಮಾಡಿದೆ ಎಂದು ಸ್ವಾಮಿ ವಿವೇಕಾನಂದ ಹೇಳುತ್ತಾರೆ. ಏಷ್ಯಾ ಹ್ಯಾಸ್ ಸೋನ್ ದಿ ಸೀಡ್ಸ್ ಆಫ್ ಸಿವಿಲೈಸೇಷನ್, ಯುರೋಪ್ ಹ್ಯಾಸ್ ಪ್ರೊಡ್ಯೂಸ್ಡ್ ಮ್ಯಾನ್ ಅಂಡ್ ಅಮೆರಿಕಾ ದಿ ವಿಮೆನ್ ಅಂತ ವಿವೇಕಾನಂದ ಹೇಳುತ್ತಾರೆ. ನಾಗರಿಕತೆಗಳಿಗೆ ನಾಂದಿ ಹಾಡಿದ್ದು ಏಷ್ಯಾ, ಅದರಲ್ಲೂ ಇಂಡಿಯಾ.
ಯುರೋಪ್ ಪೌರುಷವಂತಿಕೆಯನ್ನು, ಅಮೆರಿಕ ಸ್ತ್ರೀಯನ್ನು ಕೊಡಮಾಡಿದೆ. ವಿವೇಕಾನಂದರ ಈ ಮತ್ತೊಂದು ಮಾತನ್ನು ಗಮನಿಸೋಣ. ವಾಟ್ ವಿ ವಾಂಟ್ ಈಸ್ ವಾಟ್ ವಿ ಡೋಂಟ್ ಹ್ಯಾವ್ ಅಂಡ್ ವಾಟ್ ದಿ ಯುರೋಪಿಯನ್ಸ್ ಹ್ಯಾವ್. ವಿ ವಾಂಟ್ ದಟ್ ಡಿನಮಿಸಮ್ ಬೈ ಹೂಸ್ ವೈಬ್ರೇಷನ್ ಈಸ್ ಇಸ್ಯೂಯಿಂಗ್ ಫೋರ್ತ್ ಇನ್ ರ್ಯಾಪಿಡ್ ಸಕ್ಸೆಷನ್ ಫ್ರಮ್ ದಿ ಪವರ್ ಹೌಸ್ ಆಫ್ ಯುರೋಪ್, ದಟ್ ಎಲೆಕ್ಟ್ರಿಫೈಯಿಂಗ್ ಫ್ಲೋ ಆಫ್ ಟ್ರೆಮೆಂಡಸ್ ಎನರ್ಜಿ ವಿಚ್ ಹ್ಯಾಸ್ ವಿವಿಫೈಡ್ ದಿ ಹೋಲ್ ವರ್ಲ್ಡ್. ವಿ ವಾಂಟ್ ದಟ್. ವಿ ವಾಂಟ್ ದಟ್ ಎನರ್ಜಿ. ವಿ ವಾಂಟ್ ದಟ್ ಲವ್ ಆಫ್ ಇಂಡಿಪೆಂಡೆನ್ಸ್. ವಿ ವಾಂಟ್ ದಟ್ ಸ್ಪಿರಿಟ್ ಆಫ್ ಸೆಲ್ಫ್ ರಿಲಿಯನ್ಸ್. ವಿ ವಾಂಟ್ ದಟ್ ಇಮ್ಮೋಬಲ್ ಫಾರ್ಟಿಟ್ಯೂಡ್. ವಿ ವಾಂಟ್ ದಟ್ ರಿಲಿಜನ್ ಇನ್ ಆಕ್ಷನ್. ವಿ ವಾಂಟ್ ದಟ್ ಬಾಂಡ್ ಆಫ್ ಯೂನಿಟಿ ಇನ್ ಪರ್ಪಸ್. ವಿ ವಾಂಟ್ ದಟ್ ಥರ್ಸ್ಟ್ ಫಾರ್ ಇಂಪ್ರೂವ್ಮೆಂಟ್. ಸಿಡಿಲಿನಂತೆ ಬರುವ ಅವರ ಈ ಮಾತುಗಳು ನಮ್ಮಲ್ಲಿ ಮನೆ ಮಾಡಿದ ಕ್ಲೈಬ್ಯವನ್ನು ಹೋಗಲಾಡಿಸಬೇಕು. ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ವಿದ್ಯುಚ್ಛಕ್ತಿಯಂಥ ಇಚ್ಛಾಶಕ್ತಿ, ಇವುಗಳಿಂದ ಒಡಗೂಡಿದ ಅಂಜದ ಅಳುಕದ ಸೋಲೊಪ್ಪದ ಒಳಗೂ ಹೊರಗೂ ಅತ್ಯಂತ ಪ್ರಾಮಾಣಿಕರಾದ 100 ಜನ ಯುವಕರನ್ನು ನನಗೆ ಕೊಡಿ, ನಾನು ಜಗತ್ತಿನ ಚಿಂತನ ಧಾಟಿಯನ್ನೇ ಬದಲಾಯಿಸಿಬಿಡುತ್ತೇನೆ ಎನ್ನುವ ಅವರ ಈ ಮಾತಿನಲ್ಲಿ ಅವರೇ ಪ್ರಚುರಪಡಿಸಿದ ಮ್ಯಾನ್ಲಿನೆಸ್ ಎನ್ನುವ ಪದದ ಅಗಾಧ ಅರ್ಥ ಕಾಣುತ್ತದೆ. ಸಾಗರದ ಆಳ, ಆಕಾಶದ ವಿಸ್ತಾರ, ಹಿಮಾಲಯದ ಗಾಂಭೀರ್ಯ ಈ ಮ್ಯಾನ್ಲಿನೆಸ್ನಲ್ಲಿ ಸೇರಿದೆ. ಮನುಷ್ಯನ ಎಲ್ಲ ಸಮಸ್ಯೆಗೂ ಪರಿಹಾರವಿದೆ. ಶಿಕ್ಷಣ ಇಂಥ ಸಂಜೀವಿನಿ ಆಗಬೇಕು. ಸುಮ್ಮನೆ ಮೇಲೆ ಮೇಲೆ ತೇಲುವ ಕಳಪೆ ಪ್ರಕ್ರಿಯೆ ಆಗಬಾರದು. ಅಂಥ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಅದೇ ಹೊಸ ಜನ್ಮ, ಅದೇ ದ್ವಿಜತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಈ ದ್ವಿಜತ್ವ ಅಥವಾ ಶಿಕ್ಷಣದಿಂದಲೇ ಮನುಷ್ಯ ನಿಜಾರ್ಥದಲ್ಲಿ ಮನುಷ್ಯನಾಗುವುದು. ವಿವೇಕಾನಂದರು ಹೇಳುವ ಈ ಮಾತಿನಲ್ಲಿ ಅದೆಷ್ಟು ಅರ್ಥ ಇದೆ ನೋಡಿ. ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬ್ಲಿ ಮೆನಿ, ಬಟ್ ದಿ ಸೊಲ್ಯೂಷನ್ ಈಸ್ ಒನ್. ದಟ್ ಈಸ್, ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಕೈಂಡ್ ಆಫ್ ಮ್ಯಾನ್ ಬೈ ಮ್ಯಾನಿಫೆಸ್ಟಿಂಗ್ ಹಿಸ್ ಡಿವಿನಿಟಿ ಥ್ರೂ ಮ್ಯಾನ್ಲಿನೆಸ್. ಚಾಣಕ್ಯನ ಈ ಮಾತು ನಮ್ಮ ಕಣ್ಣು ತೆರೆಸಬೇಕು. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮರ್ತ್ಯ ಲೋಕೆ ಭೂಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಅಂದರೆ ಸಾಧಿಸುವ ಛಲ, ದಾನ ಬುದ್ಧಿ, ಜ್ಞಾನ, ಶೀಲ, ಸದ್ಗುಣಗಳು, ತತ್ವಬದ್ಧತೆ, ಈ ಲಕ್ಷಣಗಳಿಲ್ಲದವರು ಮನುಷ್ಯ ರೂಪದಲ್ಲಿ ಮೃಗಗಳು ಚಲಿಸುತ್ತಿರುವಂತೆ. ಆದ್ದರಿಂದ ಮನಸ್ಸುಗಳನ್ನು ಕಟ್ಟುವುದೇ, ತನ್ಮೂಲಕ ಸಮರ್ಥ ಮನುಷ್ಯರನ್ನು ಕಟ್ಟುವುದೇ ಯಾವುದೇ ಪರಿಣಾಮಕಾರಿ ಶಿಕ್ಷಣದ ಅನಿವಾರ್ಯ ನಿಜವಾದ ಗುರಿ ಆಗಬೇಕು. ಮನಸ್ಸುಗಳನ್ನು ಕಟ್ಟದೆ ಕೇವಲ ಮನುಷ್ಯ ಶರೀರವನ್ನು ಮಾತ್ರ ಕಟ್ಟಿದ್ದರೆ ಅದು ಮನುಷ್ಯ ರೂಪದ ಮೃಗ ಅಂತ ಅನ್ನಿಸಿಕೊಳ್ಳುತ್ತದೆ ಎಂದು, ಏಕಾಂಗಿಯಾಗಿ ಒಂದು ಚಕ್ರಾಧಿಪತ್ಯವನ್ನು ಬೀಳಿಸಿದ, ಮತ್ತೊಂದು ಚಕ್ರಾಧಿಪತ್ಯವನ್ನು ಕಟ್ಟಿದ ಚಾಣಕ್ಯನಂತಹ ಮುತ್ಸದ್ದಿ ಹೇಳುತ್ತಾನೆ. ಇದನ್ನು ನಾವು ಪಾಲಿಸದೆ ಇಂದು ಅಮೆರಿಕನ್ ಇಂಜಿನಿಯರ್ಗಳ ಹಿಂದೆ ನಿಂತು ಭಾರತೀಯ ಇಂಜಿನಿಯರ್ಗಳು ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ಶಿಕ್ಷಣದ ಪ್ರಧಾನ ಉದ್ದೇಶ ಉಜ್ವಲ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಾಗುವಂತಹ ಮನಸ್ಸುಗಳನ್ನು ಎಷ್ಟು ರೀತಿಯಲ್ಲಿ ಕಟ್ಟಿಕೊಳ್ಳಲು ಸಾಧ್ಯವೋ ಅಷ್ಟೂ ರೀತಿಗಳ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಮಾಡಿಸುವುದು, ಮತ್ತು ಅದನ್ನು ಅವರು ಅತ್ಯಂತ ಕಟ್ಟುನಿಟ್ಟಾಗಿ ಕ್ರಮಾಗತವಾಗಿ ನಿರಂತರವಾಗಿ ಮಾಡುವಂತೆ ಅವರಲ್ಲಿ ಪ್ರೇರಣೆ, ಉತ್ತೇಜನ, ಸ್ಫೂರ್ತಿಗಳನ್ನು ತುಂಬುವುದು. ಇಲ್ಲಿ ಎದ್ದು ಕಾಣುವ ಪ್ರಮುಖ ಪ್ರಶ್ನೆ ಎಂದರೆ ಮನಸ್ಸುಗಳನ್ನು ನಿರ್ಮಿಸಿಕೊಳ್ಳುವುದು ಹೇಗೆ ಎಂದು. ಹೀಗೆ ಹೇಳಿದಾಗ ಜೊತೆ ಜೊತೆಯಲ್ಲಿಯೇ ಹೇಳುವ ಮತ್ತೊಂದು ಪ್ರಶ್ನೆ ಎಂದರೆ ಮನಸ್ಸು ಎಂದರೇನು? ಯಾವುದೇ ಕಾಲೇಜಿನಲ್ಲಿ, ಹೈಸ್ಕೂಲಿನಲ್ಲಿ ಉಪನ್ಯಾಸ ಮಾಡುವಾಗ ವಿದ್ಯಾರ್ಥಿಗಳು ನನ್ನನ್ನು ಕೇಳುವ ಪ್ರಶ್ನೆ ಮನಸ್ಸನ್ನು ಏಕಾಗ್ರ ಮಾಡುವುದು ಹೇಗೆ? ಪರೋಕ್ಷವಾಗಿ ಅವರು ಮನಸ್ಸು ಎಂದರೆ ಏನು ಅಂತಲೇ ಪ್ರಶ್ನೆ ಕೇಳುತ್ತಿದ್ದಾರೆ. ಮತ್ತು ಪ್ರಸ್ತುತ ಶಿಕ್ಷಣ ಪದ್ಧತಿ ಈ ವಿಷಯದ ಬಗ್ಗೆ ಎಲ್ಲಿಯೂ ತಿಳಿಸುವುದಿಲ್ಲ. ಒಟ್ಟಿನಲ್ಲಿ ಅಜಿಂ ಪ್ರೇಮ್ಜಿಯವರು ಯಾವ ಲಕ್ಷಣಗಳನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಹೊರಹಮ್ಮಿಸಿ ನಾವು ಅದ್ಭುತಗಳನ್ನು ಸಾಧಿಸಬಹುದು ಅಂತ ಹೇಳಿದ್ದಾರೋ, ಚಾಣಕ್ಯ ಯಾವ ಲಕ್ಷಣಗಳನ್ನು ನಮ್ಮಲ್ಲಿ ಕಾಣದಿದ್ದಾಗ ನಾವು ಮನುಷ್ಯ ರೂಪದಲ್ಲಿ ಇರುವ ಮೃಗಗಳೇ ಹೊರತು ಮನುಷ್ಯ ರೂಪದಲ್ಲಿ ಇರುವ ಮನುಷ್ಯರಲ್ಲ ಅಂತ ನಿಸ್ಸಂದೇಹವಾಗಿ ಹೇಳುತ್ತಾನೋ, ಅವೆಲ್ಲ ಮನಸ್ಸಿನ ಲಕ್ಷಣಗಳೇ ಹೊರತು ಶಾರೀರಿಕ ಲಕ್ಷಣಗಳಲ್ಲ. ಯಾವುದೇ ಮಹಾತ್ಮನ ಶರೀರಕ್ಕೂ ಸಾಮಾನ್ಯ ಮನುಷ್ಯನ ಶರೀರಕ್ಕೂ ವ್ಯತ್ಯಾಸ ಇರುವುದಿಲ್ಲ, ಆದರೆ ಮನಸ್ಸುಗಳಲ್ಲೇ ವ್ಯತ್ಯಾಸ. ಮನುಷ್ಯನ ಮಟ್ಟದಲ್ಲಿ ವಿಕಾಸ ಕ್ರಿಯೆ ಅಥವಾ ಸಂಕೋಚ ಕ್ರಿಯೆ ನಡೆಯುವುದು ಸಂಪೂರ್ಣವಾಗಿ ಮಾನಸಿಕ ಹಂತದಲ್ಲಿ.
ಏಕೆಂದರೆ ಅಲ್ಲಿ ಎವಲ್ಯೂಷನ್ ಎನ್ನುವುದು ಆರ್ಗ್ಯಾನಿಕ್ ಎವಲ್ಯೂಷನ್ ಅಲ್ಲ, ಸೈಕೋಸೋಷಿಯಲ್ ಎವಲ್ಯೂಷನ್. ಮನಸ್ಸುಗಳನ್ನು ನಿರ್ಮಿಸುವುದು ಹೇಗೆ? ಮನಸ್ಸು ಮನುಷ್ಯನ ಸೂಕ್ಷ್ಮ ರೂಪ. ಮನಸ್ಸಿಗೆ ಸೂಕ್ಷ್ಮ ಶರೀರ ಎಂತಲೂ ಕರೆಯುತ್ತಾರೆ. ನಾವು ತಿನ್ನುವ ಆಹಾರದ ಸ್ಥೂಲ ರೂಪ ಮಲವಾಗಿ, ಸೂಕ್ಷ್ಮರೂಪ ರಕ್ತ ಮಾಂಸಗಳಾಗಿ ಹಾಗೂ ಅತ್ಯಂತ ಸೂಕ್ಷ್ಮರೂಪ ಮನಸ್ಸಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಮನಸ್ಸನ್ನು ಉದ್ವಿಗ್ನಗೊಳಿಸದ, ಉದ್ರೇಕಗೊಳಿಸದ, ಚಂಚಲಗೊಳಿಸದ ಬದಲಾಗಿ ಅಂತರ್ಮುಖ ಮಾಡುವ, ಏಕಾಗ್ರ ಮಾಡುವ, ಚುರುಕುಗೊಳಿಸುವ ಸಾತ್ವಿಕ ಆಹಾರವನ್ನೇ ವಿದ್ಯಾರ್ಥಿಗಳು ತಿನ್ನಬೇಕು. ಆಹಾರ ಎಂದರೆ ಕೇವಲ ಬಾಯಿ ಮೂಲಕ ಒಳಕ್ಕೆ ಹೋಗುವುದು ಮಾತ್ರ ಅಲ್ಲ, ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಮನಸ್ಸಿನ ಮೂಲಕ ಒಳಕ್ಕೆ ಹೋಗುವುದು ಆಹಾರವೇ ಎಂದು ಶ್ರೀ ಶಂಕರಾಚಾರ್ಯರು ಹೇಳುತ್ತಾರೆ. ಆದ್ದರಿಂದ ಸಾತ್ವಿಕ ದೃಶ್ಯಗಳು ಕ್ರೌರ್ಯ ಅಶ್ಲೀಲತೆಗಳಿಂದ ಕೂಡಿದ್ದು ಅಲ್ಲ. ನಾವು ಕಣ್ಣಿನ ಆಹಾರವಾಗಿಯೂ, ಉದಾತ್ತ ವಿಚಾರಗಳನ್ನು ಕೇಳುವುದು ಮನಸ್ಸನ್ನು ಕಲುಕುವ ವಿಚಾರಗಳಲ್ಲ, ಇದು ಕಿವಿಗೆ ಆಹಾರವಾಗಿಯೂ ಹಾಗೆ ಉದಾತ್ತವಾದ ವಿಚಾರಗಳೇ ಮನಸ್ಸಿನ ಆಹಾರವಾಗಿಯೂ ಬಂದಾಗ ಮನಸ್ಸು ಶುದ್ಧವಾಗಿ ಯಾವುದೇ ಭಾವನೆಯನ್ನು ಬೇಗ ಹೀರಿಕೊಂಡು ಪರಿಣಾಮವನ್ನು ಹೊಂದುತ್ತದೆ. ಮಕ್ಕಳು ಯಾವುದನ್ನೇ ಆಗಲಿ ಅತ್ಯಂತ ವೇಗವಾಗಿ ಗ್ರಹಿಸುವುದು ಈ ಕಾರಣಕ್ಕಾಗಿ. ಈಗಾಗಲೇ ಸಾಕಷ್ಟು ಅಶುದ್ಧಗೊಂಡ ವಿದ್ಯಾರ್ಥಿಗಳ ಮನಸ್ಸನ್ನು ಅಶಕ್ತರ, ವೃದ್ಧರ, ಹಿರಿಯರ ಸೇವೆ ಮಾಡಿಸುವುದರಿಂದ ಶುದ್ಧಗೊಳಿಸಬಹುದು. ಹಾಗೆಯೇ ಸಾಧುಗಳ ಸಹವಾಸ ಅಥವಾ ಸೇವೆ ಮತ್ತು ಮಹಾತ್ಮರ ಜೀವನಗಳ ಅವಲೋಕನ ಅವರ ಮನಸ್ಸುಗಳನ್ನು ಶುದ್ಧಗೊಳಿಸುತ್ತದೆ. ಶುದ್ಧ ನೀರಿಗೆ ಯಾವ ಬಣ್ಣವನ್ನು ಹಾಕಿದರೂ ಅದೇ ಬಣ್ಣದ ನೀರಾಗುವಂತೆ ಶ್ರೇಷ್ಠ ಗುಣಲಕ್ಷಣಗಳನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಿಂಬಿಸಬೇಕಾದರೆ ಮೊದಲು ಅದನ್ನು ಶುದ್ಧಗೊಳಿಸಬೇಕು. ಮಹಾಭಾರತದಲ್ಲಿ ಯಕ್ಷಪ್ರಶ್ನೆ ಎಂಬ ಭಾಗವೊಂದು ಬರುತ್ತದೆ. ಇಲ್ಲಿ ಯಕ್ಷನ ರೂಪದಲ್ಲಿದ್ದ ಧರ್ಮದೇವತೆಯಾದ ಯಮ ಯುಧಿಷ್ಠಿರನಿಗೆ ಹಾಕಿದ ಹಲವು ಪ್ರಶ್ನೆಗಳಲ್ಲಿ ಮನುಷ್ಯ ಬುದ್ಧಿವಂತನಾಗುವುದು ಹೇಗೆ ಎಂಬುದೂ ಒಂದು. ಅದಕ್ಕೆ ಯುಧಿಷ್ಠಿರ ಕೊಟ್ಟ ಉತ್ತರ ಹಿರಿಯರ ಸೇವೆ ಮಾಡುವುದರಿಂದ ಎಂದು. ಕಾರಣ ಇಷ್ಟೇ, ಸೇವೆ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಶುದ್ಧ ಮನಸ್ಸು ಯಾವುದನ್ನು ಸುಲಭವಾಗಿ ಗ್ರಹಿಸುತ್ತದೆ. ಆಹಾರ ಮನಸ್ಸನ್ನು ನಿರ್ಮಿಸುತ್ತದೆ ಮತ್ತು ಸೇವೆ ಹಾಗೂ ನಮ್ಮ ಕ್ರಿಯೆಗಳು ಈ ನಿರ್ಮಾಣ ಕಾರ್ಯದಲ್ಲಿ ಪಾತ್ರ ವಹಿಸುತ್ತವೆ ಎಂದು ತಿಳಿದೆವು. ಇನ್ನು ಮನಸ್ಸು ಎಂದರೇನು? ನಮ್ಮ ನಮ್ಮ ವಿಚಾರಗಳು, ನಮ್ಮ ನಮ್ಮ ಭಾವನೆಗಳು, ನಮ್ಮ ನಮ್ಮ ಆದ್ಯತೆಗಳು. ಅಂದರೆ ವಿಚಾರಗಳಿಗೆ ತಕ್ಕಂತೆ ಮನಸ್ಸು ಇರುತ್ತದೆ, ಭಾವನೆಗಳಿಗೆ ತಕ್ಕಂತೆ ಮನಸ್ಸು ಇರುತ್ತದೆ, ಆದ್ಯತೆಗಳಿಗೆ ತಕ್ಕಂತೆ ಮನಸ್ಸು ಇರುತ್ತದೆ. ಅರ್ಥಾತ್ ಈ ವಿಚಾರ, ಆದ್ಯತೆ, ಭಾವನೆಗಳು ಮನಸ್ಸನ್ನು ನಿರ್ಮಿಸುತ್ತವೆ ಮತ್ತು ಇವು ಬದಲಾದಂತೆ ಮನಸ್ಸೂ ಬದಲಾಯಿಸುತ್ತದೆ. ಮಣ್ಣು ಬದಲಾದಾಗ ಮಣ್ಣಿನಿಂದ ಆದ ವಸ್ತು ಬದಲಾಯಿಸದಂತೆ. ಯಾವ ವಿಚಾರ ಮನಸ್ಸಿನಲ್ಲಿ ಮೂಡಿದಾಗ ಮನಸ್ಸಿನಲ್ಲಿ ಛಲ, ಕಾರ್ಯೋತ್ಸಾಹ, ಸಂಯಮಬದ್ಧತೆ, ನಿಸ್ವಾರ್ಥತೆ, ತ್ಯಾಗ, ನಿಷ್ಠೆ ಮೊದಲಾದ ಭಾವನೆಗಳು ಜಿನುಗುತ್ತವೆಯೋ ಅದೇ ಉದಾತ್ತ ವಿಚಾರ. ಅದೇ ಆಧಾರದ ಮೇಲೆಯೇ ಉದಾತ್ತ ಭಾವನೆ ಯಾವುದು, ಉದಾತ್ತ ಆದ್ಯತೆಗಳು ಯಾವುದು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವೇನಿಲ್ಲ. ಈ ಆದ್ಯತೆಗಳು, ವಿಚಾರಗಳು, ಇವುಗಳು ಮನಸ್ಸಿನ ಮೇಲೆ ಬೀರುವ ಪ್ರಭಾವ, ಇವುಗಳನ್ನೆಲ್ಲ ಗಮನಿಸಿ, ಮಂಥಿಸಿ, ನಿಗಾ ಇಟ್ಟು ಗ್ರಹಿಸಿ ಭಾರತೀಯ ಜೀವನ ಪದ್ಧತಿ ಜೀವನದ ಗುರಿ ಹಾಗೂ ಮಾರ್ಗಗಳನ್ನು ನಿರ್ಮಾಣ ಮಾಡಿದೆ. ಇವೆಲ್ಲವನ್ನು ಒಟ್ಟಿಗೆ ಸಂಸ್ಕೃತಿ ಎಂದು ಕರೆಯುತ್ತೇವೆ. ಸತ್ಯ ಸಾಕ್ಷಾತ್ಕಾರವೇ ಗುರಿ ಮತ್ತು ಮೌಲ್ಯ ಬದ್ಧತೆಯೇ ದಾರಿ. ಇದೇ ಏಕೆ ಗುರಿ, ಇದೇ ಏಕೆ ದಾರಿ ಎಂದರೆ ಸತ್ಯ ಸಾಕ್ಷಾತ್ಕಾರ ಗುರಿಯಾದಾಗ ಮನಸ್ಸಿನಲ್ಲಿ ಉಂಟಾಗುವ ಆರ್ಡರ್ಲಿನೆಸ್ ಅಥವಾ ಕ್ರಮತೆ, ಶುದ್ಧತೆ, ಗ್ರಹಣ ಸಾಮರ್ಥ್ಯ, ಸಾಧನಾ ಸಾಮರ್ಥ್ಯ ಮತ್ತೆಂದಿಗೂ ಬರುವುದಿಲ್ಲ. ಒಬ್ಬ ಚಕ್ರವರ್ತಿಗೂ ಮೀರಿದ ಸಾಮರ್ಥ್ಯ ಈ ವ್ಯಕ್ತಿಯಲ್ಲಿರುತ್ತವೆ. ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯ ಈ ಮನಸ್ಸಿಗೆ ಬರುತ್ತದೆ. ಆದ್ದರಿಂದಲೇ ಭಗವಾನ್ ಶಂಕರಾಚಾರ್ಯರು ಜಿತಂ ಜಗತ್ಕೇನ, ಅಂದರೆ ಜಗತ್ತು ಯಾರಿಂದ ಗೆಲ್ಲಲ್ಪಟ್ಟಿತು ಎಂಬ ಪ್ರಶ್ನೆ ಹಾಕಿ ಅವರೇ ಉತ್ತರಿಸುತ್ತಾರೆ, ಮನೋಹಿ ಏನ, ಅಂದರೆ ಯಾರಿಂದ ಮನಸ್ಸು ಗೆಲ್ಲಲ್ಪಟ್ಟಿತು, ಬೇಕೆಂಬ ರೀತಿಯಲ್ಲಿ ಯಾರ ಮನಸ್ಸು ನಿರ್ಮಾಣ ಮಾಡಲ್ಪಟ್ಟಿತು ಅವರಿಂದ ಎಂದು. ಇದೇ ಭಾವನೆಯನ್ನೇ ನೆಪೋಲಿಯನ್ ಕೂಡ ಹೇಳುತ್ತಾನೆ.
ಸೀಸರ್, ಅಲೆಕ್ಸಾಂಡರ್, ನಾನು ಯಾವ ರಾಜ್ಯವನ್ನು ಕಟ್ಟಿದ್ದೇವೋ ಅದಕ್ಕಿಂತಲೂ ಶ್ರೇಷ್ಠವಾದ ರಾಜ್ಯವನ್ನು ಸಂತನೊಬ್ಬ ಕಟ್ಟಬಲ್ಲ ಎಂದು ಅವನು ಹೇಳುತ್ತಾನೆ. ಒಟ್ಟಿನಲ್ಲಿ ನಮ್ಮ ಮನಸ್ಸುಗಳನ್ನು ನಮಗೆ ಬೇಕೆಂಬ ರೀತಿಯಲ್ಲಿ ನಿರ್ಮಾಣ ಮಾಡದೆ ನಮ್ಮ ಭವಿಷ್ಯವನ್ನು ನಮಗೆ ಬೇಕೆಂಬ ರೀತಿಯಲ್ಲಿ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ನಮ್ಮ ಮನಸ್ಸಿನ ಶಕ್ತಿಯೇ ನಮ್ಮ ಭವಿಷ್ಯದ ಉಜ್ವಲತೆ. ಪ್ರಾಚೀನ ಭಾರತ ನಮ್ಮ ನಮ್ಮ ಮನಸ್ಸುಗಳ ಮಹತ್ವವನ್ನು ಅಮೃತ ಬಿಂದು ಉಪನಿಷತ್ತಿನಲ್ಲಿ ಈ ರೀತಿ ತಿಳಿಸುತ್ತದೆ. ಮನಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಹೋ. ಮನುಷ್ಯನ ಮಿತಿಗಳು ಮತ್ತು ಬೆಳವಣಿಗೆಗಳಿಗೆ ಮನಸ್ಸೇ ಕಾರಣ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುತ್ತಾನೆ, ಉದ್ಧರೇದಾತ್ಮನ ಆತ್ಮಾನಂ ಆತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ ಆತ್ಮವು ಶತ್ರುವತು. ಇಲ್ಲಿ ಆತ್ಮ ಎಂದರೆ ಮನಸ್ಸು. ಈ ಶ್ಲೋಕದ ಅರ್ಥ ಮನಸ್ಸಿನಿಂದಲೇ ಉದ್ಧಾರ, ಮನಸ್ಸಿನಿಂದಲೇ ಪತನ. ನಮ್ಮ ಬಂಧು ಮನಸ್ಸೇ, ನಮ್ಮ ಶತ್ರು ನಮ್ಮ ಮನಸ್ಸೇ. ಆದ್ದರಿಂದ ಸರಿಯಾದ ಮೈಂಡ್ ಸೆಟ್ ಎನ್ನುವುದು ವಿದ್ಯಾರ್ಥಿ ಜೀವನದ ಅತ್ಯಂತ ಪ್ರಮುಖ ಅವಶ್ಯಕತೆ. ಇದು ಕ್ರಮದಲ್ಲಿ ಪರಿಣಾಮಕಾರಿ ರೀತಿಯಲ್ಲಿ ನಿರ್ಮಾಣ ಆಗಬೇಕು. ಅದಕ್ಕೆ ಆಹಾರ, ಚಿಂತನೆಗಳು ಇವೆಲ್ಲದರ ಜೊತೆಗೆ ಜೀವನದಲ್ಲಿರಬೇಕಾದ ಗುರಿ ಇವೆಲ್ಲವೂ ಬಹಳ ಮುಖ್ಯವಾಗುತ್ತದೆ. ಸತ್ಯಸಾಕ್ಷಾತ್ಕಾರವೇ ಆಗಬೇಕು ಎನ್ನುವ ಮಾತಿನಲ್ಲಿ ನಾವು ಯಾರು, ನಮ್ಮ ರಚನೆ ಏನು, ನಮ್ಮ ನಿಜತ್ವ ಅಥವಾ ಸ್ವರೂಪ ಏನು ಎನ್ನುವುದರ ಸತ್ಯ ತಿಳಿಯುವುದೇ ಮೊದಲ ಸೋಪಾನವಾಗುತ್ತದೆ. ಇದನ್ನೆಲ್ಲ ನೋಡಿದಾಗ ಸೃಷ್ಟಿಕರ್ತ ಅಥವಾ ಪರಮಾತ್ಮ ಅಥವಾ ಪ್ರಕೃತಿ ಎಷ್ಟು ಅದ್ಭುತವಾದ ಕಾರ್ಯವೈಖರಿಯನ್ನು, ಎಷ್ಟು ಅದ್ಭುತವಾದ ರಚನಾ ಸಾಮರ್ಥ್ಯವನ್ನು ಇಟ್ಟುಕೊಂಡಿದೆ ಎಂದು ನಾವು ವಿಸ್ಮಯಗೊಳ್ಳುವಂತೆ ಆಗುತ್ತದೆ. ನಾವು ಏನಾಗಿದ್ದೀವೋ ಅದೇ ಆಗಬೇಕು, ನಮ್ಮ ಬಗ್ಗೆ ನಾವಿಟ್ಟುಕೊಂಡ ಧೋರಣೆ ಮತ್ತು ಹಾಗೆಯೇ ಜೀವಿಸಬೇಕು ನಾವೆಲ್ಲ ಪ್ರತಿನಿತ್ಯ. ಇದು ಸತ್ಯ ಸಾಕ್ಷಾತ್ಕಾರದ ಮೊದಲ ಸೋಪಾನ, ಮೊದಲ ಅವಶ್ಯಕತೆ. ಹಾಗಾದರೆ ನಾವೇನಾಗಿದ್ದೇವೆ ನಿಜವಾಗಿಯೂ? ಸಹಜವಾಗಿ ಹೇಳುವ ಈ ಪ್ರಶ್ನೆಗೆ ಉತ್ತರ ಅನಂತ ಜ್ಞಾನ, ಅಸೀಮ ಶಕ್ತಿ, ಅಪಾರ ಪೌರುಷ, ಅದ್ಭುತ ಸಾಮರ್ಥ್ಯ ಇವುಗಳ ಖನಿಯಾಗಿದ್ದೇವೆ. ಇದನ್ನೇ ಒಟ್ಟುಗೂಡಿಸಿ ಸ್ವಾಮಿ ವಿವೇಕಾನಂದರು ಡಿವಿನಿಟಿ, ದಿವ್ಯತೆ ಅಂತ ಕರೆಯುತ್ತಾರೆ. ಈ ದಿವ್ಯತೆಯನ್ನು ಹೊರಹೊಮ್ಮಿಸುವ ಪ್ರಕ್ರಿಯೆಯನ್ನೇ ಭಾರತೀಯ ಜೀವನ ಸಂಹಿತೆ ಜೀವನದ ಗುರಿ ಅಥವಾ ಧರ್ಮ ಮಾರ್ಗ ಎಂದು ಕರೆಯುತ್ತದೆ. ಈ ಅದ್ಭುತ ಶಕ್ತಿಗಳು ಪ್ರತಿಯೊಬ್ಬನಲ್ಲೂ ಇದ್ದರೂ ಬಹಳಷ್ಟು ಜನರಲ್ಲಿ ಅದು ಕಾಣುತ್ತಿಲ್ಲ ಏಕೆ? ಇದೊಂದು ಪ್ರಶ್ನೆ. ಏಕೆಂದರೆ ನಾವು ಅಷ್ಟೆಲ್ಲ ಶಕ್ತಿವಂತರು ಎಂಬ ಧೋರಣೆ ನಮ್ಮಲ್ಲಿದ್ದರೆ ಮಾತ್ರ ಇವುಗಳನ್ನು ನಾವು ಕಾಣಬಲ್ಲೆವು, ಇಲ್ಲದಿದ್ದರೆ ಅವು ಮಲಗಿರುತ್ತವೆ. ಆದ್ದರಿಂದ ನಮ್ಮ ಬಗೆಗಿನ ನಮ್ಮ ಧೋರಣೆ ನಮ್ಮ ಶಕ್ತಿಯನ್ನು ನಿರ್ಧರಿಸುತ್ತದೆ. ನಮ್ಮ ಬಗೆಗಿನ ನಮ್ಮ ಧೋರಣೆಯನ್ನು ಅನುಸರಿಸಿ ನಮ್ಮ ವಿಚಾರಗಳು ಆದ್ಯತೆಗಳು, ವಿಚಾರಗಳು ಆದ್ಯತೆಗಳನ್ನು ಅನುಸರಿಸಿ ನಮ್ಮ ಮನಸ್ಸು, ಮನಸ್ಸನ್ನು ಅನುಸರಿಸಿ ನಮ್ಮ ವ್ಯಕ್ತಿತ್ವ, ನಮ್ಮ ಶಕ್ತಿ ಮೂಡಿಬರುತ್ತವೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆಯಲ್ಲಿ ಮನಸ್ಸಿನಲ್ಲಿ ಉಂಟಾಗುವ ವಿಚಾರಗಳ ಮಹತ್ವವನ್ನು ಕುರಿತು ಹೀಗೆ ಹೇಳುತ್ತಾರೆ, ಅನಂತ ಶಕ್ತಿ, ಅಸೀಮ ಜ್ಞಾನ, ಅಪಾರ ಸಾಮರ್ಥ್ಯ, ಅದ್ಭುತ ಪೌರುಷ ನಿನ್ನಲ್ಲಿದೆ ಎಂದು ನೀನು ಭಾವಿಸುವುದಾದರೆ, ಇಲ್ಲಿ ನಾವು ಗಮನಿಸಬೇಕಾದ್ದು ಏನೆಂದರೆ ಅನಂತ ಶಕ್ತಿ, ಅಸೀಮ ಜ್ಞಾನ, ಅಪಾರ ಸಾಮರ್ಥ್ಯ, ಅದ್ಭುತ ಪೌರುಷ ನಿನ್ನಲ್ಲಿದೆ ಎಂದು ನೀನು ಭಾವಿಸುವುದಾದರೆ, ಒತ್ತಿ ಒತ್ತಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ, ಇವೆಲ್ಲ ನಿನ್ನಲ್ಲಿದೆ ಎಂದು ನೀನು ಭಾವಿಸುವುದಾದರೆ ಮತ್ತು ಅವುಗಳನ್ನು ವ್ಯಕ್ತಗೊಳಿಸಬಲ್ಲೆಯಾದರೆ ನೀನು ನನ್ನಂತೆ ಆಗುವೆ ಎಂದು. ಹೀಗಾಗಿ ಮನುಷ್ಯನ ಶಕ್ತಿ ಅವನು ತನ್ನ ಬಗ್ಗೆ ಇಟ್ಟುಕೊಂಡ ಧೋರಣೆಯನ್ನು ಅನುಸರಿಸಿ ಬಹಳಷ್ಟು ನಿರ್ಧರಿತವಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಸೆಲ್ಫ್ ಇಮೇಜ್ ಅಂತಲೂ, ಕನ್ನಡದಲ್ಲಿ ಸ್ವಚಿತ್ರ ಅಂತಲೂ ಅನ್ನುತ್ತಾರೆ. ಆಧುನಿಕ ವಿಜ್ಞಾನ ಇದರಲ್ಲಿ ಬಹಳಷ್ಟು ಸಂಶೋಧನೆಯನ್ನು ಮಾಡಿದೆ. ಅಮೆರಿಕದ ರಾಕ್ಫೆಲರ್ ಫೌಂಡೇಶನ್ನಲ್ಲಿ ಕೆಲಸ ಮಾಡುತ್ತಿದ್ದ ನೋಬೆಲ್ ಪ್ರಶಸ್ತಿ ವಿಜೇತರಾದ ಅಲೆಕ್ಸಿಸ್ ಕೆರೆಲ್ ತಮ್ಮ ಪುಸ್ತಕ ಮ್ಯಾನ್ ದಿ ಅನ್ನೋನ್ ಇದರಲ್ಲಿ ನಮ್ಮ ಬಗ್ಗೆ ನಾವಿಟ್ಟುಕೊಂಡ ಭಾವನೆಯಿಂದ ನಮ್ಮ ಇಡೀ ಶರೀರ ಬದಲಾವಣೆಯನ್ನು ಹೊಂದುತ್ತದೆ ಎಂದು ಹೇಳುತ್ತಾರೆ. ಅರ್ಥಾತ್ ನಮ್ಮ ಬುದ್ಧಿ ಕೇಂದ್ರವಾದ ಮೆದುಳು, ಹೃದಯ, ರಕ್ತ ಪರಿಚಲನೆ, ಮುಖದ ಲಕ್ಷಣ, ಮಾತು, ನಡಿಗೆ, ಪ್ರತಿಯೊಂದು ನಮ್ಮ ಬಗ್ಗೆ ನಾವಿಟ್ಟುಕೊಂಡ ಭಾವನೆಯನ್ನು ಅನುಸರಿಸುತ್ತದೆ. ಈ ಭಾವನೆ ಬದಲಾದಂತೆಲ್ಲ ಇವೂ ಬದಲಾಯಿಸುತ್ತಿರುತ್ತವೆ. ಈ ಭಾವನೆ ಎಷ್ಟು ತೀವ್ರವೋ
ಆ ಬದಲಾವಣೆಯು ಕೂಡ ಅಷ್ಟು ಸ್ಪಷ್ಟ ಎಂದು ಈ ವಿಜ್ಞಾನಿ ಹೇಳುತ್ತಾನೆ. ಅವನದೇ ಮಾತನ್ನು ಉದ್ಧರಿಸಬೇಕೆಂದರೆ, ಯೂಶುವಲಿ ವಿ ಡು ನಾಟ್ ರಿಯಲೈಸ್ ದಟ್ ಅವರ್ ಫಿಸಿಕಲ್ ಬಾಡಿ ಈಸ್ ಚೇಂಜಿಂಗ್ ಎವ್ರಿ ಮೊಮೆಂಟ್ ಆಸ್ ಎ ಡೈರೆಕ್ಟ್ ರಿಸಲ್ಟ್ ಆಫ್ ದಿ ಇನ್ನರ್ ಕಾನ್ಸೆಪ್ಟ್ ಆಫ್ ವಾಟ್ ಯು ಆರ್. ನಾಟ್ ಓನ್ಲಿ ದಟ್, ಇಟ್ ಚೇಂಜಸ್ ಇನ್ ಇಟ್ಸ್ ಇಂಪಾರ್ಟೆಂಟ್ ಕೆಮಿಕಲ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇಸ್ ವಿತ್ ಅನ್ ಎವರ್ ಇನ್ಕ್ರೀಸಿಂಗ್ ಪೇಸ್ ಆಫ್ ಅವರ್ ಓನ್ ಥಾಟ್. ಅರ್ಥಾತ್ ನಮ್ಮ ಸೆಲ್ಫ್ ಇಮೇಜ್ ಇದ್ದಂತೆ ನಾವು ಬದಲಾಯಿಸಬೇಕಾದರೆ ಅವಶ್ಯವಾಗಿ ನಮ್ಮ ಸೆಲ್ಫ್ ಇಮೇಜ್ ಬದಲಾವಣೆಯಾಗಬೇಕು. ಭಾರತೀಯ ಶಿಕ್ಷಣ ಸಂಹಿತೆಯಲ್ಲಿ ಇಂದು ಅತ್ಯಂತ ಅವಶ್ಯಕವಾಗಿ ಆಗಬೇಕಾದ್ದು ಇದು. ನಮ್ಮ ಬಗ್ಗೆ ನಾವಿಟ್ಟುಕೊಂಡಿರುವ ಕೀಳರಿಮೆಯಿಂದ ಆಚೆ ಬರಬೇಕಾದ್ದು. ಇದನ್ನೇ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಮಾಲೀಕ, ಇಂಡಿಯನ್ ಇಂಜಿನಿಯರ್ಸ್ ಹ್ಯಾವ್ ಎ ಸ್ಟ್ರಾಂಗ್ ಮೈಂಡ್ ಬಟ್ ಪೂರ್ ಮೈಂಡ್ ಸೆಟ್ ಅಂತ ಹೇಳಿದ್ದು. ಎಜುಕೇಷನ್ ಈಸ್ ಟ್ರೈನಿಂಗ್ ದಿ ಮೈಂಡ್ ಅಂಡ್ ನಾಟ್ ಸ್ಟಫಿಂಗ್ ದಿ ಬ್ರೈನ್ ಅಂದರೆಯೂ ಇದೇ ಅರ್ಥ. ಆದ್ದರಿಂದ ಸ್ಟ್ರಾಂಗ್ ಮೈಂಡ್ ಸೆಟ್ ನಿರ್ಮಾಣಕ್ಕೆ ನಮ್ಮ ಸೆಲ್ಫ್ ಇಮೇಜ್ ಹೇಗಿರಬೇಕು? ವಿವೇಕಾನಂದರ ಮಾತನ್ನು ಗಮನಿಸಿ, ನಿನ್ನಲ್ಲಿಯೂ ಅದ್ಭುತ ಶಕ್ತಿ, ಅಪಾರ ಜ್ಞಾನ, ಅಸೀಮ ಸಾಮರ್ಥ್ಯ, ಅನಂತ ಪೌರುಷ ಇದೆ ಎಂದು ನೀನು ಭಾವಿಸುವೆಯಾದರೆ ಹೀಗಿರಬೇಕು, ಮತ್ತು ಅವುಗಳನ್ನು ಹೊರಹೊಮ್ಮಿಸುವೆಯಾದರೆ ಹೀಗೆಯೂ ಇರಬೇಕು. ವಿವೇಕಾನಂದ ಹೇಳುತ್ತಾರೆ, ನೀನು ನನ್ನಂತೆ ಆಗುವೆ. ಎಂಥ ಭರವಸೆ ಕಂಡಿದೆ ಇಲ್ಲಿ ನೋಡಿ. ಶ್ರೀರಾಮಕೃಷ್ಣರ ಜೀವನದಲ್ಲಿ ಬರುವ ಘಟನೆ ಇಲ್ಲಿ ನಮ್ಮ ಕಣ್ಣು ತೆರೆಸುವಂತಹದ್ದು. ಶ್ರೀರಾಮಕೃಷ್ಣರಿಗೆ ಶ್ರೀಕೃಷ್ಣನ ದರ್ಶನ ಮಾಡಬೇಕು ಎಂಬ ತೀವ್ರವಾದ ಇಚ್ಛೆಯಾಯಿತು. ಭಕ್ತಿಶಾಸ್ತ್ರಗಳಲ್ಲಿ ಒಂದು ಕ್ರಮ ಇದೆ. ಒಬ್ಬ ದೇವನ ದರ್ಶನವಾಗಬೇಕು ಎಂದರೆ ಅವನ ಅತ್ಯಂತ ಶ್ರೇಷ್ಠ ಭಕ್ತ ನಾನು ಎಂದು ಭಾವಿಸಿ ಅದರ ಆರೋಪವನ್ನು ತನ್ನ ಮೇಲೆ ಹಾಕಿಕೊಳ್ಳುವುದು. ಇಲ್ಲಿ ರಾಧೆಯೇ ಶ್ರೀಕೃಷ್ಣನ ಶ್ರೇಷ್ಠ ಭಕ್ತೆ. ಶ್ರೀರಾಮಕೃಷ್ಣರು ಆದ್ದರಿಂದ ತಮ್ಮನ್ನು ರಾಧೆ ಎಂದು ಭಾವಿಸಿ ಸೀರೆ ಉಟ್ಟು ಕೃತಕ ಜಡೆಯನ್ನು ನಿರ್ಮಿಸಿ ಆಭರಣಗಳನ್ನೆಲ್ಲ ತೊಟ್ಟು ಶ್ರೀಕೃಷ್ಣನ ದರ್ಶನಕ್ಕಾಗಿ ಅತ್ಯಂತ ಕಾತುರರಾಗಿ ಕಣ್ಣೀರ್ಗರಿಯುತ್ತಾ ಪ್ರತಿನಿತ್ಯ ವ್ಯಾಕುಲಗೊಳ್ಳುವ ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡರು. ಅತ್ಯಂತ ಹೃತ್ಪೂರ್ವಕವಾಗಿ ತೀವ್ರವಾಗಿ ತಮ್ಮನ್ನು ರಾಧೆ ಎಂದು ಭಾವಿಸಿದ್ದರಿಂದ ಅವರೇ ಹೇಳುತ್ತಾರೆ, ಕೆಲವೇ ದಿನಗಳಲ್ಲಿ ತಮ್ಮ ಶರೀರ 100% ಸ್ತ್ರೀ ಶರೀರ ಆಗಿಬಿಟ್ಟಿತು ಎಂದು. ಹಾಗೆಯೇ ಶ್ರೀರಾಮನ ದರ್ಶನಕ್ಕೆಂದು ಹನುಮಂತನ ಭಾವವನ್ನು ಅವರ ಮೇಲೆ ಆರೋಪಿಸಿಕೊಂಡು ಸಾಧನಾ ಜೀವನ ನಡೆಸಿದಾಗ ಬೆನ್ನುಮೂಳೆಯ ಕೆಳಗಡೆ 4 inches ಬಾಲ ಬೆಳೆಯಿತು ಎಂದು ಶ್ರೀರಾಮಕೃಷ್ಣರು ಹೇಳುತ್ತಾರೆ. ಇದನ್ನು ಕೇಳಿದ ಶಿಷ್ಯರು, ಆ ಬಾಲ ಈಗಲೂ ಇದೆಯೇ ಎಂದು ಕೇಳಿದಾಗ ಅವರು ಕೊಟ್ಟ ಉತ್ತರ ನಾವೆಲ್ಲ ಗಮನಿಸುವಂತೆ ಇದೆ. ಇಲ್ಲ, ಆ ಭಾವ ಹೋದ ಮೇಲೆ ಈ ಬಾಲವು ಕಣ್ಮರೆಯಾಯಿತು. ಈ ಎರಡೂ ಘಟನೆಗಳಿಂದ ಶ್ರೀರಾಮಕೃಷ್ಣರು ಅತ್ಯಂತ ಅದ್ಭುತವಾದ ವೈಜ್ಞಾನಿಕ ಶೋಧನೆಯೊಂದನ್ನು ನಮ್ಮ ಮುಂದೆ ನೀಡಿದ್ದಾರೆ. ಅದೇನೆಂದರೆ, ತಮ್ಮ ಮೇಲಿನ ಭಾವಗಳನ್ನು ಬದಲಾಯಿಸಿಕೊಂಡು ಮನುಷ್ಯರು ಇಡೀ ಶರೀರ, ಇಡೀ ವ್ಯಕ್ತಿತ್ವವನ್ನೇ ಬದಲಾಯಿಸಿಕೊಂಡು ಬಿಡಬಹುದು. ಅರ್ಥಾತ್ ತಮ್ಮ ಮೈಂಡ್ ಸೆಟ್ ಬದಲಾವಣೆಯಿಂದ ಹೊಸ ಮನುಷ್ಯರು, ಹೊಸ ಜನ್ಮವನ್ನೇ, ಇನ್ನೊಬ್ಬ ಸಂಪೂರ್ಣ ವ್ಯಕ್ತಿಯನ್ನೇ ತಮ್ಮಿಂದ ಹೊರಹೊಮ್ಮಿಸಬಹುದು ಎಂಬುದನ್ನು. ಈ ದೃಷ್ಟಿಯಲ್ಲಿ ಎಜುಕೇಷನ್ ಈಸ್ ಎ ರೀಬರ್ತ್, ಅಂದರೆ ನಮ್ಮನ್ನು ನಾವು ನಮಗೆ ಬೇಕೆಂಬ ರೀತಿಯಲ್ಲಿ ನಿರ್ಮಿಸಿಕೊಳ್ಳುವ ಪ್ರಕ್ರಿಯೆಯೇ ಎಜುಕೇಷನ್. ಭಾರತೀಯ ಶಿಕ್ಷಣ ಏಕೆ ಇಷ್ಟು ಮಹತ್ವಪೂರ್ಣವಾದ ವಿಷಯವನ್ನು ಪಠ್ಯದಲ್ಲಿ ಅಳವಡಿಸಿಕೊಂಡಿಲ್ಲ? ಏಕೆ ಈ ನಿಟ್ಟಿನಲ್ಲಿ ಕಾರ್ಯತತ್ಪರವಾಗಿಲ್ಲ? ಈ ಭಾವನೆಯನ್ನೇ ವಶಿಷ್ಠ ಋಷಿ ತನ್ನ ಯೋಗ ವಾಸಿಷ್ಠದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಾನೆ. ನಮ್ಮಗಳ ಮನಸ್ಸು ತಮಗೆ ಬೇಕೆಂಬಂತೆ ಶರೀರಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ ಎಂದು ಅವನು ಹೇಳುತ್ತಾನೆ. ಪುರುಷರಾಗಿದ್ದ ಶ್ರೀರಾಮಕೃಷ್ಣರು ಸಂಪೂರ್ಣವಾಗಿ ಸ್ತ್ರೀಯಾಗಬಹುದಾದರೆ, ವಾನರನಂತೆ ತಮ್ಮ ಶರೀರದಲ್ಲಿ ಸಂಪೂರ್ಣ ಬದಲಾವಣೆ ತರಬಹುದಾದರೆ ಇಲ್ಲಿ ಸಂಶಯದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಜೀವನದಲ್ಲಿ ಸಂಪೂರ್ಣ ಭರವಸೆಯನ್ನು ಕಳೆದುಕೊಂಡು ಕಣ್ಣೀರ ಕಥೆಯೇ ಇನ್ನು ತನಗೆ ಗತಿ ಎಂದು ಭಾವಿಸಿ ಕುಸಿದು ಪಾತಾಳದಲ್ಲಿ ಹುದುಗಿ ಹೋಗಬಹುದಾಗಿದ್ದ ವ್ಯಕ್ತಿಗಳು ಈ ಆತ್ಮವಿಶ್ವಾಸ ಅಥವಾ ಸೆಲ್ಫ್ ಇಮೇಜ್ ಅಥವಾ ಪಾಸಿಟಿವ್ ಆಟಿಟ್ಯೂಡ್ನಿಂದಾಗಿ ಜಗತ್ತಿನಲ್ಲಿ ಇತಿಹಾಸ ನಿರ್ಮಿಸಿದ ಘಟನೆಗಳು ಅಪಾರ. ಅಮೆರಿಕದ ವಿಲ್ಮಾ ರುಡಾಲ್ಫಳದು ಅಂಥದ್ದೊಂದು. ಬಾಲ್ಯದಲ್ಲಿ ಪೋಲಿಯೋ ಬಂದು ಕಾಲು ಕಳೆದುಕೊಂಡ ನತದೃಷ್ಟೇ ವಿಲ್ಮಾ. ಸುತ್ತಲಿನ ಎಲ್ಲಾ ವೈದ್ಯರು ಅವಳಿಗೆ ಹೇಳಿದ್ದು, ಕ್ರಚ್ಚಸ್ ಇಟ್ಟುಕೊಂಡು ನೀನು ನಡೀಬೇಕು,
ನೀನು ದುರದೃಷ್ಟವಶಾತ್ ಕುಂಟಳಾದೆ, ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವ ಧೈರ್ಯ ಮಾಡು, ಬೇರೆ ಯಾವ ಮಾರ್ಗವೂ ನಮಗೆ ಕಾಣುತ್ತಿಲ್ಲ ಎಂದು. ತಾಯಿ ತಂದೆಯರೂ ಕೂಡ, ಮಗಳೇ ನಿನಗಾಗಿ ನಾವು ಪ್ರಾರ್ಥಿಸುತ್ತೇವೆ, ನಾವು ಕೂಡ ಅಸಹಾಯಕರಾಗಿ ಬಿಟ್ಟಿದ್ದೇವೆ, ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬದುಕು ಎಂದು ಹೇಳುವಷ್ಟೇ ಶಕ್ತರಾಗಿದ್ದರು. ಆದರೆ ಈ ಮಗು ಒಪ್ಪಿಕೊಳ್ಳಲು ತಯಾರಿಲ್ಲ. ಎಲ್ಲರಂತೆಯೇ ನಾನು ನಡೆಯುವವಳೇ ವಿನಃ ಕುಂಟಿ ಎಂದು ಭಾವಿಸಲು ಸಾಧ್ಯವಿಲ್ಲ. ನಾನು ನಡೆದೇ ತೀರುತ್ತೇನೆ, ಅದೆಷ್ಟು ಕಷ್ಟವಾದರೂ ಸರಿ, ಅದೆಷ್ಟು ತೊಂದರೆ ಬಂದರೂ ಸರಿ ಎಂದು ಹಠ ಹಿಡಿಯುತ್ತಾಳೆ. ಶಾಲೆಯ ದೈಹಿಕ ಶಿಕ್ಷಕರು ಇವಳ ಹಠ ಕಂಡು ಒಳಗೇ ಅಪಾರ ವೇದನೆ ಇದ್ದರೂ, ಅಷ್ಟೇನೋ ಭರವಸೆ ಇಲ್ಲದಿದ್ದರೂ, ಮಗು ಛಲ ಇದ್ದರೆ ಏನನ್ನೂ ಸಾಧಿಸಬಹುದು, ಆದರೆ ತೀವ್ರ ಪ್ರಯತ್ನ ಅತ್ಯವಶ್ಯ ಎಂದು ಭರವಸೆಯನ್ನು ತುಂಬುತ್ತಾರೆ ಮತ್ತು ಪ್ರತಿನಿತ್ಯ ನಡೆಯುವ ಓಡುವ ಅಭ್ಯಾಸ ಮಾಡುವಂತೆ ತಿಳಿಸುತ್ತಾರೆ. ಅದರಂತೆಯೇ ತೀವ್ರ ಅಭ್ಯಾಸದಲ್ಲಿ ತೊಡಗಿದ ವಿಲ್ಮಾ ಮುಂದೆ ನಡೆಯುತ್ತಾಳೆ, ಓಡಲು ಕಲಿಯುತ್ತಾಳೆ, ಅಮೆರಿಕದಲ್ಲಿ ಎಲ್ಲರಿಗಿಂತ ಅತ್ಯಂತ ವೇಗವಾಗಿ ಓಡುವ ಹುಡುಗಿಯಾಗುತ್ತಾಳೆ. ಅಷ್ಟೇ ಅಲ್ಲ, 1964 ಒಲಿಂಪಿಕ್ಸ್ನಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್ ಹಾಗೂ ರಿಲೇ ರೇಸ್ನಲ್ಲಿ ಬಂಗಾರದ ಪದಕ ಗಳಿಸಿ ಜಗತ್ತು ಮೂಕ ವಿಸ್ಮಯವಾಗುವಂತೆ ಮಾಡುತ್ತಾಳೆ. ಈ ಘಟನೆ ಒಂದೇ 100 ಪಾಠಗಳು ತಿಳಿಯುವಷ್ಟು ನಮಗೆ ತಿಳಿಸಿಕೊಡುತ್ತದೆ. ಪೋಲಿಯೋ ಬಂದು 1 ಹೆಜ್ಜೆಯೂ ನಡೆಯುವಷ್ಟು ಆಗದಿದ್ದವಳು ಒಲಿಂಪಿಕ್ಸ್ನಲ್ಲಿ 4 ಬಂಗಾರದ ಪದಕ ಪಡೆಯುವಷ್ಟು ಪರಿವರ್ತನೆಯನ್ನು ತರುವುದಕ್ಕೆ ಸಾಧ್ಯವಾದದ್ದಾದರೂ ಏನು? ಹೇಗೆ ಈ ಪರಿವರ್ತನೆ ಸಾಧ್ಯವಾಯಿತು? ಈ ಘಟನೆಯೊಂದೇ ಇಡೀ ಶಿಕ್ಷಣ ಪದ್ಧತಿಯ ಸಾರವನ್ನೇ ತನ್ನಲ್ಲಿ ಅಡಗಿಸಿಕೊಂಡಿದೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಹಲವು ಮುಖ್ಯ ಅಂಶಗಳನ್ನು. ಇಷ್ಟು ಅಸಹಾಯಕ ಸ್ಥಿತಿ ನಮ್ಮ ವಿದ್ಯಾರ್ಥಿಗಳಲ್ಲಿ 1% ಜನರಿಗೂ ಇರುವುದಿಲ್ಲ. ಕಾಲಿಲ್ಲದವಳು ಹಾಡಬಹುದು, ನೋಡಬಹುದು, ನಡೆಯುವುದು ಹೇಗೆ? ನಡೆದಳಷ್ಟೇ ಅಲ್ಲ ಓಡಿದಳು, ಓಡಿದಳಷ್ಟೇ ಅಲ್ಲ ಅತ್ಯಂತ ವೇಗವಾಗಿ ಓಡಿದಳು, ಇಡೀ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಓಡಿ ಇತಿಹಾಸದೊಳಗೆ ಇನ್ನೊಂದು ಇತಿಹಾಸವನ್ನು ನಿರ್ಮಿಸಿದಳು. ಕುಂಟಳಾಗಿದ್ದವಳಿಗೆ ಕಾಲು ಬಂತು, ಶಸ್ತ್ರಚಿಕಿತ್ಸೆಯಿಂದ ಅಲ್ಲ, ಔಷಧಗಳಿಂದ ಅಲ್ಲ, ತಾನು ಕುಂಟಳಲ್ಲವೇ ಅಲ್ಲ, ಎಲ್ಲರಂತೆ ನಡೆಯುವವಳೆ ಎಂಬ ಸದೃಢವಾದ ಆತ್ಮವಿಶ್ವಾಸದಿಂದ, ಸೆಲ್ಫ್ ಇಮೇಜ್ನಿಂದ. ತನ್ನ ಸೆಲ್ಫ್ ಇಮೇಜ್ ಅಥವಾ ದಿ ಇನ್ನರ್ ಕಾನ್ಸೆಪ್ಟ್ ಆಫ್ ವಾಟ್ ಯು ಆರ್ ಅಂತ ನಾವು ಯಾವುದನ್ನು ಕರೆಯುತ್ತೇವೋ, ಎಂದೆಂದಿಗೂ ಬಲಯುತವಾಗಿಯೇ ಆ ಸೆಲ್ಫ್ ಇಮೇಜ್ ಅನ್ನು ತನ್ನಲ್ಲಿ ಸದೃಢವಾಗಿ ಇರಿಸಿಕೊಂಡು ಅವಳು ಹೊಸ ಕಾಲನ್ನೇ ನಿರ್ಮಾಣ ಮಾಡಿಕೊಂಡಳು. ಅವಳ ಇಡೀ ಶರೀರದಲ್ಲಿ ಅತ್ಯಂತ ನಿಶ್ಚೇಷ್ಟಿತವಾದದ್ದು ಕಾಲು. ಆದರೆ ಅವಳ ಸೆಲ್ಫ್ ಇಮೇಜ್ನಿಂದ, ಆ ಕಾಲಿನಿಂದಲೇ ಇತಿಹಾಸವನ್ನು ಬರೆದಳು. ಊನವಾಗಿದ್ದ ಕಾಲನ್ನು ವರವನ್ನಾಗಿಸಿಕೊಂಡಳು. ಇಷ್ಟೂ ಅವಳಿಗೆ ಸಾಧ್ಯವಾಗಿದ್ದು ಸೋಲೊಪ್ಪಿಕೊಳ್ಳದ ಧೋರಣೆ ಅಥವಾ ತನ್ನ ಸಾಮರ್ಥ್ಯದಲ್ಲಿ ಅವಳ ಅಪಾರ ನಂಬಿಕೆ ಅಥವಾ ತನ್ನ ಬಗ್ಗೆ ತಾನು ಉನ್ನತವಾಗಿ ಭಾವಿಸಿದ್ದರಿಂದ. ಇದನ್ನೇ ಮೈಂಡ್ ಸೆಟ್ ಎಂದು ಕರೆಯುತ್ತೇವೆ ಎಂದು ಪುನರುಚ್ಚರಿಸುತ್ತೇನೆ. ಕಾಲಿರುವವರು ಇಂದು ಕುಂಟರಂತೆ ಬದುಕುತ್ತಿದ್ದಾರಲ್ಲ, ಕಾಲಿದ್ದು ಕುಂಟರಾಗುವುದಕ್ಕೆ ಇವರಿಗೆ ಹೇಗೆ ಸಾಧ್ಯವಾಯಿತು? ಕಾಲಿಲ್ಲದೆ ಜಿಂಕೆಯಂತೆ ಓಡುವುದಕ್ಕೆ ಅವಳಿಗೆ ಹೇಗೆ ಸಾಧ್ಯವಾಯಿತು? ಇದನ್ನೆಲ್ಲ ನಾವು ಗಮನಿಸಿದಾಗ, ನಾವು ಅಂತ ನಾವು ಕರೆದಾಗ ನಮ್ಮ ಶರೀರವಲ್ಲ ನಿಜವಾಗಿಯೂ, ನಾವು ಎಂದರೆ ನಮ್ಮ ಮನಸ್ಸು. ನಮ್ಮ ಮನಸ್ಸಿನಲ್ಲಿ ಕುಂಟನ ಅಸಹಾಯಕತೆ ಇದ್ದರೆ, ದೌರ್ಬಲ್ಯ ಅಡಗಿದ್ದರೆ ಕಾಲು ಗಟ್ಟಿಯಾಗಿದ್ದು ಅಷ್ಟೇನೂ ಪ್ರಯೋಜನವಿಲ್ಲ. ಬದಲಾಗಿ ಕಾಲು ಕುಂಟಾಗಿದ್ದು ಮನಸ್ಸು ಬಲಿಷ್ಠವಾಗಿದ್ದರೆ ಹೊರಗಿನ ಶಾರೀರಿಕ ಕುಂಟು ಎಲ್ಲಿಯೂ ಅದೃಶ್ಯವಾಗುತ್ತದೆ. ಆದ್ದರಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ತಮ್ಮ ಉದ್ಯೋಗದ ಅರಸುವಿಕೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿದಾಗ ಅವರ ಅರ್ಹತೆಯನ್ನು ಕೈಗಾರಿಕೆಗಳಲ್ಲಿ ಕಂಪನಿಗಳಲ್ಲಿ ಅಳೆಯುವುದು ಅವರ ಮಾನಸಿಕ ಸಾಮರ್ಥ್ಯಗಳಿಂದ, ಮನಸ್ಸುಗಳಲ್ಲಿ ಎಷ್ಟು ಅದ್ಭುತ ಶಕ್ತಿಗಳನ್ನು ಅವರು ತುಂಬಿಸಿಕೊಂಡಿದ್ದಾರೆ ಎನ್ನುವ ಆಧಾರದ ಮೇಲೆ, ಎಷ್ಟೆಲ್ಲ ಸಾಮರ್ಥ್ಯಗಳು ಅವರಲ್ಲಿ ಅಡಗಿದೆ ಎನ್ನುವುದರ ಆಧಾರದ ಮೇಲೆಯೇ ಹೊರತು ಎಷ್ಟು ಪುಸ್ತಕಗಳನ್ನು ಓದಿದ್ದಾರೆ ಎನ್ನುವುದರ ಮೇಲಲ್ಲ. ಆದ್ದರಿಂದ ವಿದ್ಯಾವಂತ ಯುವಕರು ತಮ್ಮ ಶಕ್ತಿಗಳನ್ನು ಎಂದಿಗೂ ಸಂದೇಹಿಸಬಾರದು, ತಮ್ಮ ಉತ್ಸಾಹವನ್ನು ಎಂದಿಗೂ ಕುಗ್ಗಿಸಿಕೊಳ್ಳಬಾರದು. ಪರಿಪೂರ್ಣ ಸಾಧನೆಗೆ ಪ್ರಜ್ಞಾಪೂರ್ವಕವಾದ ಹಾಗೂ ನಿರಂತರವಾದ ಪ್ರಯತ್ನವನ್ನು ಅವರು ಮಾಡಲೇಬೇಕು. ಕಾಲಿಲ್ಲದ ವಿಲ್ಮಾ ಇತಿಹಾಸ ನಿರ್ಮಿಸಿದ್ದು ಇಂದಿನ ವಿದ್ಯಾರ್ಥಿಗಳು ಇಂದು ಅತ್ಯಂತ ಅವಶ್ಯಕವಾಗಿ ಅಳವಡಿಸಿಕೊಳ್ಳಬೇಕಾದ ಮತ್ತೊಂದು ಸದ್ಗುಣ ಏನು ಅಂದರೆ ತಂಡದೊಂದಿಗೆ ಕೆಲಸ ಮಾಡುವುದು ಎಂದು ಅಜಿಂ ಪ್ರೇಮಜಿ
ತಮ್ಮ ಉಪನ್ಯಾಸದಲ್ಲಿ ಹೇಳುತ್ತಾರೆ. ಗಗನದಿಂದ ಹರಿವುದಿಲೆಗೆ ಜ್ಞಾನವಾಣಿ, ಜ್ಞಾನದಾಹನಿಗೆ ಸೂದಿ ದಿವ್ಯವಾಣಿ. ಬಲದ ಅನಾವರಣ, ಈ ವಿಷಯಗಳ ಬಗ್ಗೆ ತಮ್ಮ ವಿಚಾರಧಾರೆಯನ್ನು ಇದುವರೆಗೆ ಪ್ರಸ್ತುತಪಡಿಸಿದವರು ಬಿಜಾಪುರ ಮನಗೋಳಿಯ ರಾಮಕೃಷ್ಣ ಮಠದ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು.